ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡಿನ ಮುದ್ದು ಪುಟಾಣಿಗಳೇ, ನಿನ್ನೆ ನೀವು ಸೈನ್ಸ್ ಎಕ್ಸ್ಪ್ಲೈನ್ ಕೇಳಿದಿರಿ. ಈಗ ಆ ಚಾಪ್ಟ್ರಿನ ಕ್ವಶನ್ ಆನ್ಸರ್ಸಿಗೆ ಬರ್ತಾ ಇದ್ದೀನಿ. ಸಬ್ಜೆಕ್ಟು ಸೈನ್ಸು, ಪೇಜ್ ನಂಬರ್ ನೋಡಿ ಇಲ್ಲಿ ಕಾಣ್ತಾ ಇದೆ 33ಗೆ ಬನ್ನಿ ಮಕ್ಕಳೇ, ಪೇಜ್ ನಂಬರ್ 33 ಸೈನ್ಸ್ ಓಪನ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಎ ಮೇನ್ ಚೂಸ್ ದ ಕರೆಕ್ಟ್ ಆಪ್ಷನ್ ಚೂಸ್ ದ ಕರೆಕ್ಟ್ ಆಪ್ಷನ್ ಫಸ್ಟ್ ಕ್ವಶನ್ ವಿಚ್ ಯಾವುದು ಆಫ್ ದಿ ಫಾಲೋಯಿಂಗ್ ಕೊಟ್ಟಿರುವುದರಲ್ಲಿ ಈಸ್ ಆಗಿದೆ ಗುಡ್ ಒಳ್ಳೆಯದು ಫಾರ್ ದಿ ಬಾಡಿ ಬಾಡಿ ಅಂದರೆ ದೇಹ ನಮ್ಮ ದೇಹಕ್ಕೆ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಒಳ್ಳೆಯದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು ನೋಡೋಣ ಈಗ. ಎ ಎಕ್ಸಸೈಸ್, ನಾವು ದಿನ ವ್ಯಾಯಾಮ ಮಾಡಬೇಕು, ಇದು ಒಳ್ಳೆಯದು ಆರೋಗ್ಯಕ್ಕೆ. ಸ್ಲೀಪ್, ದಿನ ನಾವು ನಿದ್ದೆ ಮಾಡಬೇಕು, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ಥರ ರೆಸ್ಟ್ ತಗೋಬೇಕು, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಂಗಾದ್ರೆ ಮೂರೂ ಸರಿ ಇದೆಯಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ನೋಡಿ ಇಲ್ಲಿ ಆನ್ಸರ್, ಆಲ್ ಆಫ್ ದೀಸ್, ಈ ಎಲ್ಲವೂ ಸರಿ. ಅದಕ್ಕೆ ಡಿ ಸರಿ. ಇದಕ್ಕೆ ಡಿ ಆಲ್ ಆಫ್ ದೀಸ್ ಅಂದ್ರೇನು, ಅಲ್ಲಿರ್ತಕ್ಕಂಥ ಮೂರೂ ಉತ್ತರಗಳು ಸರಿ ಅಂತ ಹೇಳಿದ್ದಾರೆ. ಈಗ ನಾನು ನೆಕ್ಸ್ಟ್ ಪೇಜಿಗೆ ಬಂದಿದ್ದೀನಿ, 34 ಪೇಜ್ ನಂಬರ್ ಸೆಕೆಂಡ್ ಕ್ವಶನ್ ವಿಚ್ ಯಾವುದು ಆಫ್ ದೀಸ್ ಇವುಗಳಲ್ಲಿ ಈಸ್ ನಾಟ್ ನೀಡೆಡ್ ಬೇಕಾಗಿಲ್ಲ ಟು ಸ್ಟೇ ಉಳಿದುಕೊಳ್ಳಲು ಕ್ಲೀನ್ ಅಂದರೆ ಕ್ಲೀನ್ ಮಾಡಿಕೊಳ್ಳೋದು ಯಾವುದು ಅಂತೇಳಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದೀಸ್ ಈಸ್ ನಾಟ್ ನೀಡೆಡ್ ಟು ಸ್ಟೇ ಕ್ಲೀನ್, ಅದನ್ನು ನಾವೇನು ಕ್ಲೀನ್ ಮಾಡಿಕೊಳ್ಳೋದು ಅಲ್ಲ, ಕ್ಲೀನ್ ಮಾಡುವ ವಸ್ತು ಅದು ಅಲ್ಲ. ನೋಡಿ ಈಗ ಎ ಶಾಂಪು, ಇದನ್ನು ಕ್ಲೀನ್ ಮಾಡೋಕ್ಕೆ ಬಳಸ್ತಿರ್ತಾನೆ ನಮ್ಮ ಏರನ್ನು. ಸೋಪು, ಇದನ್ನು ಕೂಡ ಕ್ಲೀನ್ ಮಾಡೋಕ್ಕೆ ಬಳಸ್ತಿರ್ತಾನೆ. ಟೂತ್ ಬ್ರಷ್, ಇದನ್ನು ಕೂಡ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಬಳಸ್ತಿರ್ತಾನೆ. ಸೀಟ್ ಬೆಲ್ಟ್ ಇರುತ್ತಲ್ಲ, ಇದನ್ನು ಕ್ಲೀನ್ ಮಾಡೋಕ್ಕೆ ಬಳಸ್ತೀರಾ? ಇಲ್ಲ. ಅದಕ್ಕೆ ಡಿ ಆನ್ಸರ್, ಇದು ಕ್ಲೀನ್ ಮಾಡುವ ವಸ್ತು ಅಲ್ಲ. ನೆಕ್ಸ್ಟ್ ಥರ್ಡ್ ಕ್ವಶನ್, ವಿ ನಾವು ಶುಡ್ ನಾಟ್ ಪ್ಲೇ, ಆಟ ಆಡಬಾರ್ದು ವಿತ್ ಜೊತೆಗೆ, ಎದುರು ಜೊತೆಗೆ ಆಟ ಆಡಬಾರ್ದು ನಾವು. ಎ ಇದಕ್ಕೆ ಆನ್ಸರ್ ನೈಫ್, KNIFE ನೈಫ್. ಕೆ ಇಲ್ಲಿ ಸೈಲೆಂಟ್ ಆಗುತ್ತೆ, NIFE ನೈಫ್, KNIFE ನೈಫ್. ನೈಫ್ ಅಂದರೆ ಚಾಕು, ಚಾಕು ಜೊತೆಯಲ್ಲಿ ನಾವು ಆಟವನ್ನು ಆಡಬಾರ್ದು. ನೆಕ್ಸ್ಟ್ ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕೊಟ್ಟಿರುವುದರಲ್ಲಿ ಯಾವುದು ಈಸ್ ಎ ಗುಡ್ ಎಕ್ಸಸೈಸ್, ಇದರಲ್ಲಿ ಒಳ್ಳೆ ಎಕ್ಸಸೈಸ್ ಯಾವುದರಲ್ಲ ಆಗುತ್ತೆ. ಎಕ್ಸಸೈಸ್ ಅಂದರೆ ವ್ಯಾಯಾಮ. ಸೈಕ್ಲಿಂಗ್, ಸೈಕಲ್ ಹೊಡೆಯೋದ್ರಿಂದ ವ್ಯಾಯಾಮ ಆಗುತ್ತೆ. ಸ್ವಿಮ್ಮಿಂಗ್, ಈಜಾಡೋದ್ರಿಂದ ವ್ಯಾಯಾಮ ಆಗುತ್ತೆ. ಸ್ಕಿಪ್ಪಿಂಗ್ ರೋಪ್, ಹಗ್ಗ ತಗೊಂಡು ಜಂಪ್ ಮಾಡ್ತಿರಲ್ಲ ಹಿಂಗೆ 1 2 3 ಅಂತ ಕಾಲಾಗಾಶ ಹೋಗಿ ತಲೆ ಮೇಲೆ ಬರುತ್ತೆ ನೋಡಿ, ಅದು ಸ್ಕಿಪ್ಪಿಂಗು, ಇದು ಕೂಡ ವ್ಯಾಯಾಮನೇ. ಅದಕ್ಕೆ ಅದಕ್ಕೆ ಆನ್ಸರ್ ಏನು ಗೊತ್ತಾ, ಆಲ್ ಆಫ್ ದೀಸ್, ಇವೆಲ್ಲವೂ ಕೂಡ ನಮಗೆ ಎಕ್ಸಸೈಸನ್ನು ಮಾಡ್ತವೆ, ಅದಕ್ಕೆ ಆಲ್ ಆಫ್ ದೀಸ್ ಅಂತೇಳಿ ಕರಿತೀವಿ. ಇದನ್ನು ನೋಟ್ಸನ್ನು ಕಂಪ್ಲೀಟ್ ಮಾಡಿ 5 ಟೈಮ್ಸ್ ಹೋಮ್ವರ್ಕ್ ಮಾಡಿ 10 ಟೈಮ್ಸ್ ಓದಿ.